वेलकम बैक टू स्टैटिस्टिक्स बाय सविता ओके इल्ला वीडियोस अन्ना नानु जास्ती वीडियोस अन्ना सेकंड इयर गे अपलोड माड्ता इदीनि फर्स्ट इयर गे अपलोड माडि मेडम अंत कमेंट माड्ता इद्रि फर्स्ट इयर इवाग फर्स्ट लास्ट वर्गू ग्राफिकल मत्तु डायग्रामेटिक मत्तु ग्राफिकल वर्गू निम्मु फर्स्ट यूनिट टेस्ट अल्लि कवर आगिदे हौदा अल्लिवरेगू नीवु पर्फेक्ट इदीरा अन्कोळ्तीनि ಈಗ ನೆಕ್ಸ್ಟ್ ಅನಾಲಿಸಿಸ್ ಆಫ್ ಎ ಯೂನಿವೇರಿಯೇಟ್ ಡೇಟಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಆಮೇಲೆ ಬೇಕಿದ್ರೆ ನಿಮಗೆ ಯಾವುದು ಬರಲ್ಲ ಅದನ್ನ ಅಷ್ಟೇ ಅಲ್ಲಿ ಪ್ರಿವಿಯಸ್ ವಿಡಿಯೋದಲ್ಲಿ ಕವರ್ ಮಾಡ್ತೇನಂತೆ ಪ್ರಿವಿಯಸ್ ವಿಡಿಯೋ ಈಗ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಇದನ್ನ ಕವರ್ ಮಾಡಿದ್ದೆ ನಾನು ಪ್ರಿವಿಯಸ್ ಚಾಪ್ಟರ್ ನ ನೆಕ್ಸ್ಟ್ ಬೇಕಾದ್ರೆ ಕವರ್ ಮಾಡ್ತೀನಿ ಬಟ್ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಇದೆಲ್ಲ ಫಸ್ಟ್ 4th ಯೂನಿಟ್ ವರೆಗೂ ನಾನು ಕವರ್ ಮಾಡಿದ್ದೆ ಆ ವಿಡಿಯೋಸ್ ಅನ್ನ ರೆಫರ್ ಮಾಡಿದ್ರು ಸಾಕು ಅಲ್ಲಿ 5 ಮಾರ್ಕ್ಸ್ ನಿಮಗೆ ಏನು ಬರಬಹುದು 10 ಮಾರ್ಕ್ಸ್ ಏನು ಬರಬಹುದು ಅಂತ ಹೇಳಿಬಿಟ್ಟು ಅದು ಕೂಡ ಇಲ್ಲಿ ಅದರ ಜೊತೆಗೆ ನಿಮಗೆ ಇಲ್ಲಿ ಇರೋದು ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾ ಇದೆ ಹೌದಾ ಅಪ್ ಟು ಡಿಸ್ಪರ್ಷನ್ ವರೆಗೂ ಡಿಸ್ಪರ್ಷನ್ ಅಂದ್ರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸ್ಟ್ಯಾಂಡರ್ಡ್ ಡೇವಿಯೇಷನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ವರೆಗೂ ಇಲ್ಲಿ ಚಾಪ್ಟರ್ ನಿಮಗೆ ಮಿಡ್ ಟರ್ಮ್ ಗೆ ಎಕ್ಸಾಮ್ ಗೆ ಇದೆ ಹೌದಾ ಈಗ ನಿನ್ನೆ ಒಂದು ವಿಡಿಯೋದನ್ನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಪ್ಯಾಟರ್ನ್ ಹೆಂಗೆ ಅಂತ ಡಿಸ್ಕಸ್ ಮಾಡಿದೆ ಪ್ಯಾಟರ್ನ್ ಯಾವುದು 5 ಮಾರ್ಕ್ಸ್ ಗೆ ಅಂದ್ರೆ 5 ಮಾರ್ಕ್ಸ್ ಎಷ್ಟು 1 ಮಾರ್ಕ್ ಎಷ್ಟು 2 ಮಾರ್ಕ್ಸ್ ಎಷ್ಟು ಅಂತ ಅಪ್ಪ ಅದ ವಿಡಿಯೋನ ರೆಫರ್ ಮಾಡಿದ್ರೆ ನಿಮಗೆ ಯಾವ ರೀತಿ ಮಾಡಬಹುದು ಅಂತ ಗೊತ್ತಾಗುತ್ತೆ ಅಲ್ಲಿ ಪ್ಯಾಟರ್ನ್ ಅದ ವಿಡಿಯೋನ ರೆಫರ್ ಮಾಡಿ ಅದನ್ನ ನೆಕ್ಸ್ಟ್ ಈಗ ಬಂದ್ಬಿಟ್ಟು ನಾನು ದಿಸ್ ಚಾಪ್ಟರ್ ಗೆ ಬರ್ತೀನಿ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾದಲ್ಲಿ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್ ದಟ್ ಇಸ್ ಅ ಅವರೇಜಸ್ ಓಕೆ averages averages how many averages we are studying here and the five types of averages we are studying here the one is mean arithmetic mean median mode geometric mean and harmonic mean okay students illi 1 mark 2 marks bitre andre 1 mark 2 marks nimge 1 mark what is central tendency what is average give any two essentials of a good average or otherwise a small example 2 marks it is there no theory questions are not there from this chapter theory question ellu varalla nimge practical part e irodilli hada ee chapter alli iga first ee chapter n tagadkondaga nimge tumbane formulas ide hada yaha formula yenu enta nimge confusion ide ee ondu nan clarification martini first ee video dalli averages formulas anna discuss madona yakandre formula bandbitre nimge enide andre formula first nim formula maadkonbitri antandre almost done anta nimde 80% of the work is done according to formula if how to calculate and you are substituting it okay iga formula prakara nim heng maadkolbeku matte adarku substitute heng maartira anta ಅದು ಫಾರ್ಮುಲಾ ಗೊತ್ತಿದ್ರೆ ಸಾಕು ಅದನ್ನ ಹೆಂಗ್ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹಾಫ್ ಆಫ್ ದ ವರ್ಕ್ ಇಸ್ ಡನ್ ಅಂತ ದಟ್ಸ್ ವೈ ಮಸ್ಟ್ ಅಂಡ್ ಶೋಡ್ ಇಲ್ಲಿ ಬೈಟ್ ಮಾಡಿದ್ರೆ ನಿಮ್ಗೆ ಏನೋ ಕನ್ಫ್ಯೂಷನ್ ಆಗಿ ನೀವು ತಪ್ಪಬಹುದು ಬೈಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ನಾನು ಸೆಂಟ್ರಲ್ ಟೆಂಡೆನ್ಸಿ ಫಾರ್ಮುಲಾಸ್ ಅನ್ನು ಹಾಕ್ತೀನಿ ನೀವು ಒಂದ್ ಕಡೆ ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡು ಬರ್ಕೊಂಡ್ ಬಿಟ್ಟು ಒಂದು ಸ್ಟಡಿ ರೂಮ್ ಅಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬಹುದು ಅದನ್ನ ಡೈಲಿ ಒಂದ್ ಸ್ವಲ್ಪ ನೀವು ನೋಡ್ಕೊಂಡಿರ್ಬೋದು ಅಥವಾ ಬರ್ತ್ ತೆಗಿದ್ರೆ ಇದು ನಿಮಗೆ ಅಲ್ಲೇ ಬಂದ್ಬಿಡುತ್ತೆ ಮತ್ತೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಹೆಂಗ್ ಮಾಡ್ತಿರೋ ಅಷ್ಟು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದಾಗ ಕೂಡ ಯು ವಿಲ್ ಗೆಟ್ ಅ ಈಸಿ ಓಕೆ ದೆನ್ ಹಿಯರ್ ದ ಫಸ್ಟ್ ಒನ್ ಈಸ್ ಅ ಅರ್ಥಮೆಟಿಕ್ ಮೀನ್ ಯಸ್ ಹೌದಾ ಅರ್ಥಮೆಟಿಕ್ ಮೀನ್ ಅಲ್ಲಿ ಎಷ್ಟು ಫಾರ್ಮುಲಾಸ್ ಬರುತ್ತ ನೋಡೋಣ ಅಂತ ಫಸ್ಟ್ ಮೀನ್ ಅಲ್ಲಿ ಒಂದು ರಾ ಡೇಟಾ ಒಂದು ಟ್ಯಾಬ್ಯುಲೇಟೆಡ್ ಡೇಟಾ ಅಲ್ಲಿ ನಿಮ್ಗ ಸ್ಟೆಪ್ ಡೆವಿಯೇಷನ್ ಅದೆಲ್ಲ ಹೋದಾಗ ತುಂಬಾ ಫಾರ್ಮುಲಾಸ್ ಅನ್ನಿಸುತ್ತೆ ನಿಮಗ ಅದ ಈಗ ನಾನು ಹೇಳ್ತೇನೆ ನೋಡಿ ಬೈ ಡೈರೆಕ್ಟ್ ಮೆಥಡ್ ಓಕೆ ಡೈರೆಕ್ಟ್ ಮೆಥಡ್ ಅಲ್ಲಿ ಈಗ ಎಕ್ಸ್ ವ್ಯಾಲ್ಯೂಸ್ ಕೊಟ್ಬಿಟ್ಟಿರ್ತಾರೆ ಅವರು ಯು ಆರ್ ಟೇಕಿಂಗ್ ಆಸ್ ಅ ರಾ ಡೇಟಾ ಮತ್ತೆ ಇಲ್ಲಿ ರಾ ಡೇಟಾ ಅಲ್ಲಿ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ರಾ ಡೇಟಾ ಅಲ್ಲಿ ಏನು ಫಾರ್ಮುಲಾ ಅಂತಂದ್ರೆ ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್ ಸಮ್ ಆಫ್
variable divided by number of variables. Summation of x divided by n. Yes? ಇದು ಡೈರೆಕ್ಟ್ ಮೆಥಡ್ ನಿಮ್ದು. ಹೌದಾ? ಇನ್ಡೈರೆಕ್ಟ್ ಮೆಥಡ್ ಇದನ್ನ ಹೆಂಗ್ ಮಾಡ್ತೀರಾ ಅಂತಂದ್ರೆ, ಇನ್ಡೈರೆಕ್ಟ್ ಅಂದ್ರೆ ಸ್ಟೆಪ್ ಡೆವಿಯೇಷನ್ ಮೆಥಡ್. ಬೆಟರ್ ನೀವು ಯೂಸ್ ಮಾಡಿ ಇದನ್ನ. ಇದಕ್ಕೆ ಸ್ಟೆಪ್ ಡೆವಿಯೇಷನ್ ಮೆಥಡ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯೂಸ್ ಆಗುತ್ತೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರಲ್ಲ ನೀವು, ಆ ಟೈಮ್ ಅಲ್ಲಿ ನೀವು ಸ್ಟೆಪ್ ಡೆವಿಯೇಷನ್ ಮೆಥಡ್ ನ ಯೂಸ್ ಮಾಡ್ತೀರಿ. ಈಗ ಹೆಂಗಾದ್ರೂ ನೀವು ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ ನಿಮ್ಗೆ ಸ್ಟೆಪ್ ಡಿವಿಷನ್ ಮೆಥಡ್ ಮಾಡಿ, ಡೈರೆಕ್ಟ್ ಮೆಥಡ್ ಮಾಡಿ ಅಂತ ಎಲ್ಲೂ ಕೇಳಿರಲ್ಲ. ಹೌದಾ? ಡೈರೆಕ್ಟ್ ಆಗಿ ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್ ಅಂತ ನೀವು ತಗೊಂಡ್ರು ಸಾಕು. ಇಲ್ಲ ಇನ್ಡೈರೆಕ್ಟ್ ಅಂದ್ರೆ ಸ್ಟೆಪ್ ಡಿವಿಷನ್ ಮೆಥಡ್. ಸ್ಟೆಪ್ ಡಿವಿಷನ್ ಸೇಮ್ ಫಾರ್ಮುಲಾ, ಎ ಪ್ಲಸ್ ಸಮೇಷನ್ ಆಫ್ ಯು ಡಿವೈಡ್ ಬೈ ಎನ್. ಏನಿಲ್ಲ, ಅಸ್ಯೂಮ್ಡ್ ಒಂದು ವ್ಯಾಲ್ಯೂ ತಗೊಂಡ್ಬಿಟ್ಟು ಅದನ್ನ ಮೈನಸ್ ಮಾಡ್ಬಿಟ್ಟು, ಅಂದ್ರೆ ಇಲ್ಲಿ ಎಕ್ಸ್ ಮೈನಸ್ ಎ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನ ವ್ಯಾಲ್ಯೂಸ್ ಅನ್ನ ಟೋಟಲ್ ಮಾಡ್ಕೋತೀರ, ಯು ಇಸ್ ಈಕ್ವಲ್ಸ್ ಟು ದಟ್ ಟೋಟಲ್ ಡಿವೈಡ್ ಬೈ ಎನ್ ಮಾಡ್ಕೊಂಡಾಗ ಸೇಮ್ ಆನ್ಸರ್ಸ್ ಯು ಆರ್ ಗೆಟಿಂಗ್. ಬೋತ್ ಫಾರ್ಮುಲಾಸ್ ಯು ಆರ್ ಗೆಟಿಂಗ್ ಆಸ್ ಅ ಸೇಮ್ ಆನ್ಸರ್, ಬಟ್ ಬೆಟರ್ ಯು ಯೂಸ್ ದಿಸ್ ಫಾರ್ಮುಲಾ, ಡೈರೆಕ್ಟ್ ಮೆಥಡ್. ಓಕೆ, ಈಗ ಫಾರ್ ಟ್ಯಾಬುಲೇಟೆಡ್ ಡೇಟಾ. Tabulated data means ungroup. This is ungrouped and this one is a grouped data. Summation of fx divided by capital N. Summation of fx divided by capital N is a direct formula. ಹೌದಾ? ಇದ ಸ್ಟೆಪ್ ಡಿವಿಷನ್ ಹೆಂಗ್ ಫಾರ್ಮುಲಾ ತಗೊಳ್ತೀರಿ ನೀವು ಇಲ್ಲಿ ಅಂತಂದ್ರೆ, ಇಲ್ಲಿ ಮಾಡ್ತೀನಿ, ಬರೀತೀನಿ ನೋಡಿ. ಎ ಪ್ಲಸ್ ಸಮೇಷನ್ ಆಫ್ ಎಫ್ ಯು, ಈ ಎಕ್ಸ್ ಬದಲು ಯು ಬರುತ್ತಲ್ಲಿ, ಅಂದ್ರೆ ಅದನ್ನ ಎ ತಗೊಂಡಿರ್ತಾರೆ ಅಸ್ಯೂಮ್ಡ್ ಮೀನ್, ಕ್ಯಾಪಿಟಲ್ ಎನ್ ಇಂಟು ಕ್ಲಾಸ್ ಇಂಟರ್ವಲ್ ಇದ್ರೆ ಮಾತ್ರ ಅಲ್ಲಿ ಸಿ ತಗೊಳ್ತೀರಿ. ಕ್ಲಾಸ್ ಇಂಟರ್ವಲ್ ಇಲ್ಲ ಅಂದ್ರೆ ಇದಿಷ್ಟೇ ಇರುತ್ತೆ, ಎ ಪ್ಲಸ್ ಸಮೇಷನ್ ಆಫ್ ಎಫ್ ಯು ಡಿವೈಡ್ ಬೈ ಎನ್. ಬಟ್ ಬೆಟರ್ ಯು ಯೂಸ್ ದಿಸ್ ಫಾರ್ಮುಲಾ. ಎಫ್ ಕೊಟ್ಟಿರ್ತಾರ, ಎಕ್ಸ್ ಕೊಟ್ಟಿರ್ತಾರ, ಅಥವಾ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ರು ಕೂಡ ನೀವು ಅಲ್ಲಿ ಮಿಡ್ ಪಾಯಿಂಟ್ ತಕ್ಕೋತೀರ. ಮಿಡ್ ಪಾಯಿಂಟ್ ಎಕ್ಸ್, ಎಕ್ಸ್ ಇಂಟು ಎಫ್, ಎಫ್ ಎಕ್ಸ್, ಎಫ್ ಇಂಟು ಎಕ್ಸ್, ಯು ಆರ್ ಟೇಕಿಂಗ್ ಅ ಟೋಟಲ್ ಆಫ್ ದಟ್ ಡಿವೈಡ್ ಬೈ ಕ್ಯಾಪಿಟಲ್ ಎನ್. ಕ್ಯಾಪಿಟಲ್ ಎನ್ ಈಸ್ ಅ ಸಮೇಷನ್ ಆಫ್ ಎಫ್, ಎನ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್. ಓಕೆ, ದಿಸ್ ಈಸ್ ಅ ಫಾರ್ಮುಲಾ ಆಫ್ ಮೀನ್. ಹೌದಾ? ಇದೆರಡು ಯಾವುದು, ರಾ ಡೇಟಾ ಮತ್ತೆ ಟ್ಯಾಬುಲೇಟೆಡ್ ಡೇಟಾ. ಓಕೆ, ನೆಕ್ಸ್ಟ್ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್. ಇನ್ನೊಂದು ಫಾರ್ಮುಲಾ ಮಾಡ್ತೀರಿ ಇಲ್ಲಿ, ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ದಟ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಬಾರ್ ಸಿ ಈಸ್ ಈಕ್ವಲ್ಸ್ ಟು ಎನ್ ಒನ್ ಎಕ್ಸ್ ಒನ್ ಬಾರ್ ಪ್ಲಸ್ ಎನ್ ಟು ಎಕ್ಸ್ ಟು ಬಾರ್ ಡಿವೈಡ್ ಬೈ ಎನ್ ಒನ್ ಪ್ಲಸ್ ಎನ್ ಟು, ಎನ್ ಒನ್ ಪ್ಲಸ್ ಎನ್ ಟು. ಇದು ಕಂಬೈನ್ಡ್ ಅರ್ಥಮೆಟಿಕ್. ಇಲ್ಲಿ ಎಕ್ಸ್ ಒನ್ ಬಾರ್ ಕೊಟ್ಬಿಟ್ಟಿರ್ತಾರೆ, ಎಕ್ಸ್ ಟು ಬಾರ್ ಕೊಟ್ಟಿರ್ತಾರೆ, ಎನ್ ಒನ್ ಎನ್ ಟು ಕೊಟ್ಬಿಟ್ಟಿರ್ತಾರೆ, ನಾಲ್ಕು ವ್ಯಾಲ್ಯೂಸ್ ಅನ್ನು ಕೊಟ್ಟಿರ್ತಾರೆ. ಜಸ್ಟ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್. ದಿಸ್ ಇಸ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್. ದಿಸ್ ಈಸ್, ಇದು 2 ಮಾರ್ಕ್ ಕ್ವಶನ್ ನಿಮಗೆ, ಇದು 2 ಮಾರ್ಕ್. ಇಲ್ಲಿ ಬಂದ್ಬಿಟ್ಟು ನಿಮಗೆ 5 ಮಾರ್ಕ್, ಇದು ಇದು 5 ಮಾರ್ಕ್. ಓಕೆ, ಈಗ ಆಮೇಲೆ ನಾನು ಅದನ್ನ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣಂತೆ, ಯಾವ್ಯಾವ ಪ್ರಾಬ್ಲಮ್ ಅನ್ನ ಬರಬಹುದು ಅಂತ ಹೇಳಿ ನಾನು ಹೇಳಿದಾಗ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಫಾರ್ಮುಲಾಸ್ ಅನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಇಲ್ಲ, ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಫಾರ್ಮುಲಾ. ಓಕೆ, ಇವೆರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವ್ದಕ್ಕೆ? ಮೀನಿಗೆ. ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಫಾರ್ಮುಲಾನು ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಓನ್ಲಿ. ಬಟ್ ಇಲ್ಲಿ 4 ಇರೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನೀವು ಫಾರ್ಮುಲಾನ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಮೀಡಿಯನ್. ಮೀಡಿಯನ್ನ ಈಗ ಮೀಡಿಯನ್ ಅಲ್ಲಿ ರಾ ಡೇಟಾ, ರಾ ಡೇಟಾ ಅಂದ್ರೆ ಅನ್ಗ್ರೂಪ್ಡ್, ಅನ್ಗ್ರೂಪ್ಡ್ ಡೇಟಾಗೆ, ಅನ್ಗ್ರೂಪ್ಡ್ ಆರ್ ರಾ ಡೇಟಾ, ಕನ್ಫ್ಯೂಷನ್ ಬೇಡ. ಓಕೆ, ಅಲ್ಲಿ ಏನ್ ಮಾಡ್ತೀರಾ, ಅಲ್ಲಿ ಎಂ, ದಿಸ್ ಇಸ್ ಡಿನೋಟೆಡ್ ಆಸ್ ಅ ಕ್ಯಾಪಿಟಲ್ ಎಂ. ಎಂ ಇಸ್ ಈಕ್ವಲ್ಸ್ ಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟೂತ್ ವ್ಯಾಲ್ಯೂ.
but you have to take a array form. Array means that is a ascending order. Ascending order. You have to take it as a ascending order. Olak tagondaga you have to calculate this one. N number of values. How many? 5. 5 plus 1. 6. 6 divided by 2. That is a third value. Third value means that is a ascending order. First tagondirthiri. Third value is a m value. Okay. This is also a 2 mark question. Okay. Next. M is equals to for a grouped. For group data, M is equals to L plus N by 2 minus CF divided by F into C. L is a lower limit of the class interval, median class. N is capital N is a total of frequency divided by 2 minus CF is a, that is a CF vandag nivale preceding class andre cumulative frequency tagondirthiri LCF that class divided by frequency into the width of the class interval. Okay, M is equals to L plus N by 2 minus CF divided by F into C. You have to calculate. And the one more very very important, that is a how you are calculating median by graphically. Okay, graphically, which graph you are taking? That is a Ogive curve. Ogive curve is a graphically you have to graph nolagni wali calculate maadthirala median nana bandagalle less than more than bartha center one perpendicular line tagondaga median nana calculate maadthiri. Which graph you are calculating median means you have to write it as a Ogive curve athwa Ogive curve. Okay, then mode il bariya mode. Okay, then mode is for raw data or ungrouped andre alli frequency kottiralla nimge ungrouped or raw data you are taking as a, how you are calculating, it is denoted as a Z. Most of the time repeated value, most time repeated or frequently repeated. Most of the time it is repeated. How many times? 2 is more than 2 or 3. Then you have to consider it as a mode. Okay. Iga ondu values kotte tara adu one value matra alle repeat agirutte. You have to consider that one is a Z. Okay. Then one more, that is a grouped data. Group Z is equals to L plus Fm minus F1 divided by 2Fm minus F1 minus F2 into C. Okay, into C. What is Fm? Fm means the highest frequencies value. The x values and frequencies value, which one is highest frequencies, that is x value. Then you have to consider that one is fm, the previous one is f1, next one is f2. Then what is the model of the class? Model class interval you have to take it as a c. L is the lower limit of that class. Okay, mode you are calculating like that. Okay, this is a formula of mode for grouped data. Then the one more formula, relation between mean, median and mode. Mean, median and mode. This is the either 5 mark question, this is a 2 mark. Okay, the relation between mean, median, mode is also 2 mark only. Okay, then how you are calculating Z is equals to 3 median minus
टू मीन इज अ फॉर्मूला. जेड इज इक्वल टू थ्री मीडियन माइनस टू मीन. इफ दे इन द क्वेश्चन दे गिव मोड एंड मीडियन एंड एक्स बार दे आस्क. ओके देन अकॉर्डिंग टू दैट यू जस्ट यू सब्स्टिट्यूट एंड कैलकुलेट. इधन ಈ ಕಡೆ ತಗೊಂಡ್ಬಿಡ್ರಿ, ಟೂ ಎಕ್ಸ್ ಬಾರ್ ಇಲ್ಲೇ ಇಟ್ಕೊಂಡ್ಬಿಡ್ರಿ. ಓಕೆ, ಅಥವಾ ಇದು ಈ ಕಡೆ ತಗೊಂಡ್ಬಿಟ್ಟು ಜೆಡ್ ಯು ಟೇಕ್ ದಿಸ್ ಸೈಡ್. ಓಕೆ ದೆನ್ ಸಮ್ ಟೈಮ್ಸ್ ವಾಟ್ ದೇ ಗಿವ್ ಎಕ್ಸ್ ಬಾರ್ ಅಂಡ್ ಜೆಡ್ ಮೀಡಿಯನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ ದಿಸ್ ಇಸ್ ಓನ್ಲಿ ಫಾರ್ ಟೂ ಮಾರ್ಕ್ಸ್ ಕ್ವಶನ್. ಡೈರೆಕ್ಟ್ಲಿ ದೇ ಗಿವ್ ಅ ತ್ರೀ ಟೂ ವ್ಯಾಲ್ಯೂಸ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅ ಒನ್. ಓಕೆ ನೆಕ್ಸ್ಟ್ ಈಸ್ ಅ ಜಾಮೆಟ್ರಿಕ್ ಮೀನ್. ಜಾಮೆಟ್ರಿಕ್ ಮೀನ್, ಓಕೆ ಜಾಮೆಟ್ರಿಕ್ ಮೀನ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದಲ್ಲಿ ಲಾಗರಿಥಮ್ಸ್. ಹೌದಾ, ಲಾಗರಿಥಮ್ಸ್ ಅಲ್ಲಿ ಲಾಗರಿಥಮ್ಸ್ ಹೆಂಗ್ ತಗೊಳ್ಳೋದು ಅಂತ ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ ಲಿಂಕ್ ಹಾಕಿರ್ತೀನಿ, ಲಾಗ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ. ಓಕೆ ಅನ್ಗ್ರೂಪ್ಡ್ ಡೇಟಾದಲ್ಲಿ ಜಿ ಎಂ ಇಸ್ ಈಕ್ವಲ್ಸ್ ಟು ಎನ್ ಟಿ ಲಾಗ್ ಆಫ್ ಸಮೇಷನ್ ಆಫ್ ಲಾಗ್ ಎಕ್ಸ್ divide by small n, summation of log x divide by small n. ಯಾಕಂದ್ರೆ f ಬರಲ್ಲ ಫಾರ್ ಗ್ರೂಪ್ ಡೇಟಾ. ಜಾಮೆಟ್ರಿಕ್ ಮೀನ್ ಇಸ್ ಈಕ್ವಲ್ಸ್ ಟು ಎನ್ ಟಿ ಲಾಗ್ ಆಫ್ ಸಮೇಷನ್ ಆಫ್ ಎಫ್ ಇಂಟು ಲಾಗ್ ಎಕ್ಸ್ ಡಿವೈಡ್ ಬೈ ಕ್ಯಾಪಿಟಲ್ ಎನ್. ಓಕೆ ಡಿವೈಡ್ ಬೈ ಕ್ಯಾಪಿಟಲ್ ಎನ್. ಓಕೆ ದಿಸ್ ಇಸ್ ಅ ಫಾರ್ಮುಲಾ ಆಫ್ ಜಾಮೆಟ್ರಿಕ್ ಮೀನ್. ಇದು ಅನ್ಗ್ರೂಪ್ಡ್, ಇದು ಗ್ರೂಪ್ಡ್. ಹಾರ್ಮೋನಿಕ್ ಮೀನ್, ಓಕೆ ದೆನ್ ಹಾರ್ಮೋನಿಕ್ ಮೀನ್ ಫಾರ್ ಅನ್ಗ್ರೂಪ್ಡ್ ಎಚ್ ಎಂ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಎನ್ ಡಿವೈಡ್ ಬೈ ಸಮೇಷನ್ ಆಫ್ ಒನ್ ಡಿವೈಡ್ ಬೈ ಎಕ್ಸ್. ಇದಾದ್ರೂ ಲಾಗರಿಥಮ್ ತಗೊಳ್ಳೋದು ನಿಮ್ಗೆ ಇಲ್ಲಿ ಫೈವ್ ಮಾರ್ಕ್ಸ್ ಗೆ ಕೇಳ್ತಾರೆ. ಇದು ಕೇಳಿದ್ರು ಫೈವ್ ಮಾರ್ಕ್ಸ್, ಇದು ಕೇಳಿದ್ರು ಕೂಡ ಅಲ್ಲಿ ಫೈವ್ ಮಾರ್ಕ್ಸ್ ಎಕ್ಸಾಂಪಲ್ ಇದು. ಓಕೆ ಟೆನ್ ಮಾರ್ಕ್ಸ್ ಗೆ ಬರಲ್ಲ, ಟೆನ್ ಮಾರ್ಕ್ಸ್ ಇನ್ ನೆಕ್ಸ್ಟ್ ಇದಾವ್. ಬಟ್ ನಿಮ್ಗೆ ಮೀನ್ ಮೀಡಿಯನ್ ಅಂಡ್ ಮೋಡ್ ಕ್ಯಾಲ್ಕುಲೇಟ್ ಮೀನ್ ಮೀಡಿಯನ್ ಅಂಡ್ ಮೋಡ್ ಇಫ್ ದೇ ಆರ್ ಆಸ್ಕಿಂಗ್ ಮೀನ್ಸ್ ದಟ್ ಈಸ್ ಟೆನ್ ಮಾರ್ಕ್ಸ್ ಕ್ವಶನ್. ಓಕೆ ದೆನ್ ಫಾರ್ ಗ್ರೂಪ್ಡ್ ಡೇಟಾ ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎನ್ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಡಿವೈಡ್ ಬೈ ಎಕ್ಸ್. ಎಫ್ ಡಿವೈಡ್ ಬೈ ಎಕ್ಸ್, ಓಕೆ ದಿಸ್ ಇಸ್ ಫಾರ್ ಹಾರ್ಮೋನಿಕ್ ಮೀನ್. ದೆನ್ ಆಫ್ಟರ್ ದಿಸ್ ದ ರಿಲೇಶನ್ ಬಿಟ್ವೀನ್ ಮೀ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಅಂಡ್ ಹಾರ್ಮೋನಿಕ್ ಮೀನ್, ದೆನ್ that is geometric mean is equals to the square root of arithmetic mean into harmonic mean. Okay, then you have to calculate more value kot bitre neevu idana relation between hakabodu, but formula kottilla andre one value kodtar nimage, one single values kot bitu alli keltare is it show that arithmetic mean is greater than or equals to geometric mean, is greater than or equals to harmonic mean. ಓಕೆ ಇದು ಕೇಳಿದಾಗ ನೀವು ಅಲ್ಲಿ ಕೇಳಿದಾಗ ಇದು ಮೂರನ್ನು ಕ್ಯಾಲ್ಕುಲೇಟ್ ಮಾಡಿ ಹಾವ್ ಟು ಶೋ ದಾಟ್ ಅಂದ್ರೆ ಪ್ರೂವ್ ಮಾಡ್ಬೇಕು ನೀವು ಅಲ್ಲಿ ಅರ್ಥಮೆಟಿಕ್ ಮೀನ್ ದೊಡ್ಡದಿದೆ ಆನ್ಸರ್ ಅಂತ. ಅದೇ ಜಾಮೆಟ್ರಿಕ್ ಮೀನ್ ಕಿಂತ ಹಾರ್ಮೋನಿಕ್ ಮೀನ್ ಕಿಂತ ಜಾಮೆಟ್ರಿಕ್ ಮೀನ್ ದೊಡ್ಡದಿದೆ ಅಂತ ತೋರಿಸ್ಬೇಕು ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ಇದು ಎಲ್ಲ ನಿಮ್ಗೆ ಏನಿದೆ ಅಂತಂದ್ರೆ ಇದು ಫಾರ್ಮುಲಾಸ್. ಯಾವುದು? ಸೆಂಟ್ರಲ್ ಟೆಂಡೆನ್ಸಿ ಫಾರ್ಮುಲಾಸ್ ನೋಡಿ, ಇಷ್ಟೇ ಇದೆ ಫಾರ್ಮುಲಾಸ್. ಓಕೆ ನೀವು ಮಾಡ್ಕೊಳ್ಬಹುದಾ? ಇದು ಇದು ಒಂದು ಇದೊಂದು ಇಲ್ಲಿ ಅನ್ಗ್ರೂಪ್ಡ್ ಮೀಡಿಯನ್. ನಿಮ್ಗೊಂದು ಫೈವ್ ಮಾರ್ಕ್ಸ್ ಒಂದು ತ್ರೀ ಆದ್ರೂ ಇಲ್ಲಿ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಇದರಲ್ಲಿ ಮಿಡ್ ಟರ್ಮ್ ಅಲ್ಲಿ ತ್ರೀ ಫೋರ್ ಕ್ವಶನ್ಸ್ ಆಲ್ಮೋಸ್ಟ್ ಕನ್ಫರ್ಮ್ ಕ್ವಶನ್ಸ್ ಇದರಲ್ಲಿ ಫೈವ್ ಮಾರ್ಕ್ಸ್ ಇಂದ. ಅದಕ್ಕೆ ನನ್ನ ಫಾರ್ಮುಲಾಸ್ ವೆರಿ 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 ಇಂಪಾರ್ಟೆಂಟ್ ಇದು. ಅದಕ್ಕೆ ಇದು ಫಾರ್ಮುಲಾಸ್ ಅನ್ನ ನೀವು ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಇದರಲ್ಲಿ ಯಾವುದು ನಿಮ್ ಮಾಡಿ ತೋರಿಸ್ಬೇಕು ಅಂತ ಅನ್ಸಿದ್ರೆ, ನಿಮಗೆ ಪ್ರಾಬ್ಲಮ್ಸ್ ಕನ್ಫ್ಯೂಷನ್ ಇದ್ರೆ ನನಗಲ್ಲಿ ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದ್ ತಿಳಿಸಿ, ನಾನು ಅದನ್ನ ಮಾಡಿ ತೋರಿಸ್ತೇನಂತೆ. ಓಕೆ ಸ್ಟೂಡೆಂಟ್ಸ್, ನಿಮಗೆ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಒತ್ತಿ. ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ ಏನು ಕನ್ಫ್ಯೂಷನ್ ಇದ್ರೂ ಕೂಡ
कमेंट माड़ी नीवु. ओके ओके स्टूडेंट्स.